ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ತಡೆಗೆ ಇಂದು ಸಭೆಯನ್ನ ನಡೆಸಲಾಯಿತು. ಡಿಎಆರ್ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಶಾಂತರಾಜು ಹಾಗೂ ಅಪರ ಎಸ್ಪಿ ಹೆಚ್ಡಿ ಶೇಖರ್ ಭಾಗಿಯಾಗಿ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು. ಎಸ್ಸಿ ಎಸ್ಟಿ ಆಕ್ಟ್ನಲ್ಲಿ ಈಗ ಪ್ರಕರಣಗಳು 2019ರಲ್ಲಿ ಕಡಿಮೆ ಆಗಿರುವುದನ್ನ ಎಸ್ಪಿ ಶಾಂತರಾಜು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು. ಇನ್ನು ಈ ವೇಳೆ ಶಿವಮೊಗ್ಗ ಜಿಲ್ಲಾ ಹಾಗೂ ಶಿವಮೊಗ್ಗ ತಾಲೂಕಿನ ಎಲ್ಲ ದಲಿತ ಸಂಘದ ಮುಖಂಡರು ಭಾಗಿಯಾಗಿದ್ದರು. ಈ ಒಂದು ಸಭೆಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ಮಾನ್ಯ ಅಡಿಷನಲ್ ಎಸ್ಪಿ ಸರ್ ಅವರನ್ನ ಕೇಳಿಕೊಳ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಆಕ್ಟ್ ಇದೆ, ಆ ಆಕ್ಟ್ ಪ್ರಕಾರ ನಮ್ಮ ಎಲ್ಲ ದಲಿತ ಮುಖಂಡರುಗಳ ಒಂದು ಸಭೆ ಕರೆದರು. ಪ್ರತಿ ಗ್ರಾಮದಲ್ಲಿ ದಲಿತರ ಮೇಲೆ ಆಗತಕ್ಕಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ, ಅದರ ತಕ್ಷಣದಲ್ಲಿ ಪರಿಹಾರ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ, ಇತರ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ವ್ಯವಹಾರ ಮಾಡಿ ಮತ್ತು ಅಧಿಕಾರಿಗಳ ಚರ್ಚಿಸಿ ಆ ಸಮಸ್ಯೆಯನ್ನು ಅವರಿಗೆ ಗಮನಕ್ಕೆ ತಂದು ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನೋ ಒಂದು ದಲಿತ ಸಭೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಿಂಗಳು ಕೊನೆಯ ಭಾನುವಾರದಂದು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಕೇಂದ್ರ ಕಚೇರಿಯಿಂದ ಸುತ್ತೋಲಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ದಲಿತ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಕೆ ಎಂ ಶಾಂತರಾಜು IPS ಆಸೀನರಾಗಿದ್ದಾರೆ. ಅವರಿಗೆ ಸಮರ್ಪಕವಾದ ಒಂದು ಗೌರವವನ್ನು ಪಡೆದೇ ನಿಮ್ಮ ಸಮಸ್ಯೆಯನ್ನು ಆಲಿಸದಿದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ಕೂಡ ಅದನ್ನು ಮುಂದಿನ ದಿನಗಳ ಬಗ್ಗೆ ಕಠಿಣವಾಗಿ ಕ್ರಮ ಕೈಗೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ನಮ್ದೇನಿದ್ರು ಅದಕ್ಕೆ ಯಾರು ಕಾನೂನವಾಗಿದ್ದಾರೋ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದು ಅವರೇ ಜಾಗದಲ್ಲಿ ಸ್ವಾಧೀನ ಅನುಭವದಲ್ಲಿದ್ದಾರೆ ಅಂತ ಹೇಳಿ ಅವರು ಖಚಿತಪಡಿಸಿಕೊಂಡು ನಮಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ನಾವು ಖಂಡಿತವಾಗಲೂ ಜಿಲ್ಲಾಡಳಿತಕ್ಕೆ ರಕ್ಷಣೆ ಕೊಡ್ತೀವಿ. ಅದು ನಮ್ಮ ಜವಾಬ್ದಾರಿ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೋಗಿದ್ದೆ ಸರ್ ಜಾಗದಲ್ಲಿ, ಎಲ್ಲ ಆರ್ ಟಿ ಸಿ ನನ್ನ ಹೆಸರಿದೆ, ಎಲ್ಲ ನನ್ನ ಹೆಸರಿದೆ, ನನಗೆ ಬಿಡಿಸ್ಕೊಡಲಿಲ್ಲ ಅಂದ್ಬಿಟ್ಟು ನೀವು ಬರ್ತೀರ. ಇಂಥ ಸಮಸ್ಯೆಗಳು ಭಾಳಷ್ಟಿದೆ. ಭಾಳಷ್ಟು ಸಮಸ್ಯೆಗಳು ನಮ್ಮ ಜಾಗ ಇದೆ, ಭವನ ಕಟ್ಕೊಳ್ಳೋಕ್ಕೆ ನನಗೆ ಅವಕಾಶ ಕೊಡ್ತಿಲ್ಲ ಅಂತೇಳ್ಬಿಟ್ಟು ಇಂಥ ಸಮಸ್ಯೆಗಳು. ಸೊ ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ದಯವಿಟ್ಟು ಜಿಲ್ಲಾಡಳಿತ ಬರುತ್ತೆ. ಜಿಲ್ಲಾಡಳಿತದ ಗಮನಕ್ಕೂ ಕೂಡ ನಾವು ತಂದಿದ್ದೆವು. ತಾವು ಕೂಡ ಅದನ್ನು ಪರ್ಶ್ಯೂ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಪೀಠಿಗೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ಕರೆಸುವಂಥ ಒಂದು ವ್ಯವಸ್ಥೆನ ನಾವು ಸಾಹೇಬರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಮುಂದಿನ ದಿನ ಮಾಡುವ ವ್ಯವಸ್ಥೆ ಮಾಡ್ತೇವೆ. ಇಲಾಖೆ ಸಂಬಂಧಪಟ್ಟಿದ್ದೆ ನಾವು ಮಾಡ್ತಿರ್ತೀವಿ. ಅದು ಏನಾರಿದ್ರೆ ಅದಕ್ಕೆ ನೀವು ಏನಾದ್ರು ಕೊಟ್ಟರೆ ಸ್ಪೆಸಿಫಿಕ್ ಆಗಿ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಕಳಿಸೋ ವ್ಯವಸ್ಥೆ ಮಾಡೋಣ. ನಮ್ಮದು ಇಲಾಖೆ ಏನಿದೆ ಅದನ್ನೇ ನಾವು ಮುಂದಿನ ದಿನಗಳು ಮುಂದುವರಿಸಿ ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ದು ಎಷ್ಟಿದೆ ಅಷ್ಟು ಮಾಡೋಣ. ಜೊತೆಗೆ ಬೇರೆ ಇಲಾಖೆಯವರು ಏನಾದರೂ ಕುಂದು ಕೊಡ್ತೇವೆ ಅದನ್ನು ಸಹಿತ ನಾವು ಇಲ್ಲಿ ಹೇಳ್ಬೇಡ ಅಂತ ಹೇಳೋದು ತಪ್ಪಾಗುತ್ತೆ. ನೀವು ಕೊಟ್ಟರೆ ಅದನ್ನು ಸ್ವಾಗತ ಅದು ತಗೊಂಡು ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಬೇಕು.